ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಶೇತಾವರ. ಈ ದಿನ ನಿಮ್ಮೊಂದಿಗೆ ಬಹಳ ಪ್ರಮುಖವಾದ ವಿಷಯವನ್ನು ಮಾತಾಡ್ಬೇಕಂತ ಮಾಡಿದ್ದೀನಿ. ನೀವು ಕೇಳಿರ್ಬೋದು, UPSE ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯಾರಿಗೆ ಆಸೆ ಇಲ್ಲರಿ ನಾವು ಬದುಕಾರ ಆಗ್ಬೇಕಂತೇಳೆ. ಅಂದ್ರೆ ಈ UPSE DC-ಗಳನ್ನು, ಕಮಿಷನರ್ಗಳನ್ನು, ಜಾಯಿಂಟ್ ಸೆಕ್ರೆಟರಿಗಳನ್ನು, ಸೆಕ್ರೆಟರಿಗಳನ್ನು, ಕ್ಲಾಸ್ರೂಮ್ ಅಧಿಕಾರಿಗಳನ್ನು, IPS ಅಧಿಕಾರಿಗಳನ್ನು ತಯಾರು ಮಾಡುವಂಥ ಒಂದು ಕ್ಷೇತ್ರ. ಇದನ್ನು ಪೂರ್ತಿಯಾಗಿ ಇದೇನಪ್ಪ ಅಂದರೆ, ಇದ್ರ ಮೇಲೆ ಸರ್ಕಾರದ ಯಾವಾಗಲೂ ಪ್ರಭಾವ ಇಲ್ಲ. ಸ್ವತಂತ್ರ ಆರಂಭದಿಂದನೂ, ನಮ್ಮ ಒಂದು ಸಂವಿಧಾನ ರಚನೆ ಆದಂದಿನಿಂದನೂ ಇದೊಂದು ಸಪ್ರೇಟಾಗಿ ನಡೀತಿರುವಂಥ, ಈ ಎಕ್ಸಾಮ್ ನಡೆಸುವಂಥ, ಆಯ್ಕೆ ಮಾಡುವಂಥ ಒಂದು ಸಂಸ್ಥೆ ಇದೆ. ಆದರೆ ಇವತ್ತು ನಮ್ಮ ಮೋದಿಯವರು ಇವತ್ತಿನ ಅನೇಕ ಸ್ವಾಯತ್ತ ಸಂಸ್ಥೆಗಳು ಕೈ ಆಡಿಸುವಂಗ, ನಿಮಗೆ ಗೊತ್ತದ, ಇಲೆಕ್ಷನ್ ಕಮಿಷನ್ನ ಅಲ್ಲೂ ಕೈ ಆಡಿಸಿದರು. ಯಾವ ರೀತಿಯೆಲ್ಲೂ ನ್ಯಾಯಾಂಗ ದೃಶ್ಯದ ಕೈ ಆಡಿಸೋ ಪ್ರಯತ್ನ ಮಾಡಿದರು. ಅಲ್ಲಿ ಕೆಲವೊಂದಿಷ್ಟು ನ್ಯಾಯಾಧೀಶರು ಬಲಿಯಾದರು, ಇನ್ನು ಕೆಲವೊಂದಿಷ್ಟು ನ್ಯಾಯಾಧೀಶರು ಸ್ವತಂತ್ರವಾಗಿದ್ದರು. ಅಲ್ಲಿ ಪ್ರತಿಯೊಂದರಲ್ಲೂ ಕೈ ಆಡಿಸೋದು, ಏ ಇಲ್ಲ ನಾವು ಏನಪ್ಪ ಅಂತಂದ್ರೆ ಈ ಒಂದು ಏನೋ ನ್ಯಾಯಾಂಗದಲ್ಲೂ ಸಹಿತ ನಾವು ಕೊಲೆಜಿಯಂ ತೆಗೆದು ನಮ್ಮ ಏನಪ್ಪ ಅಂತಂದ್ರೆ ಸರ್ಕಾರದ ಜನನೂ ಅಲ್ಲಿ ಬರಬೇಕು ಅನ್ನೋಂಥ ಮಾತು ಮಾತಾಡಿದರು. ರಿಜು ಹಳೆಯ ಮಾಜಿ ನಮ್ಮ ಕಾನೂನು ತಂದರು. ಈ ಮೂಲಕ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಈ ನಾವು ಸ್ವಾಯತ್ತ ಸಂಸ್ಥೆಗಳನ್ನ ಏನು ಕಟ್ಕೊಂಡಿದ್ವಿ, ಅಂಥ ಸಂಸ್ಥೆಗಳಲ್ಲೇ ಪ್ರೈವೇಟ್ದವ್ರನ್ನ, ಅವ್ರಿಗೆ ಪ್ರೊಫೆಷನಲಿಸಮ್ ಅಂತೀವಿ ನಾವು, ಅದಕ್ಕೆ ಮತ್ತೇನು ಅಂತೀವಿ, ಅವ್ರನ್ನ ಅದರಲ್ಲೂ UPSE-ಅಲ್ಲೇ ಅದರಲ್ಲಿ ತುಂಬಿಕೊಳ್ಳಲಿಕ್ಕೆ ಬಾರದು ಅನ್ನೋಂಗೆ ರಿಸ್ಟ್ರಿಕ್ಷನ್ ಇದ್ದರೂ ಸಹಿತ, ಇಲ್ಲ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅಂತ ತಿಳ್ಕೊಂಡು 2018 ನಂತರದಲ್ಲೇ ಪ್ರೊಫೆಷನಲ್ಗಳಲ್ಲೇ ಪ್ರೊಫೆಷನಲಿಸಮ್ ಅಂತೀವಿ ನಾವು, ವೃತ್ತಿಪರತೆಯಲ್ಲೇ ಒಂದು ದೊಡ್ಡ ಹೆಸರು ಮಾಡಿದಂಥವ್ರಂತ ಒಂದು ಅಲ್ಲಿ ಕೂಡಿಸಿ ಕೆಲಸ ಮಾಡಿದರು. IAS ಅಧಿಕಾರಿ ಜಾಗದಲ್ಲಿ ತಂದು ಕೂಡಿಸುವಂಥ ಕೆಲಸ ಮಾಡಿದರು. ಯಾಕಂದರೆ ಕೆಲವೊಮ್ಮೆ ಈ IAS ಅಧಿಕಾರಿಗಳು ತಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಿಟ್ಟು, ಯಾಕಂದ್ರೆ ಇಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತೀವಿ ನಾವು, ಅಂದರೆ ಆಡಳಿತ ಮಾಡೋರಲ್ಲ, ನಮಗೂ ಹಕ್ಕದ, ನಿಮಗೂ ಹಕ್ಕದ, ನಿಮ್ಮದು ನೀವು ಪಾಲಿಸ್ರಿ, ನಮ್ಮದು ನಾವು ಪಾಲಿಸ್ತೀವಿ. ಕಾರ್ಯಾಂಗದ ಕೆಲಸವನ್ನು ಕಾರ್ಯಾಂಗಕ್ಕೆ ಬಿಡ್ರಿ, ನ್ಯಾಯಾಂಗದ ಕೆಲಸವನ್ನು ನ್ಯಾಯಾಂಗಕ್ಕೆ ಬಿಡ್ರಿ, ಶಾಸಕಾಂಗದ ಕೆಲಸವನ್ನು ಶಾಸಕಾಂಗ ಬಿಡ್ರಿ, ನಮ್ಮೊಳಗೆ ಒಬ್ಬರು ಹಸ್ತಕ್ಷೇಪ ಮಾಡೋದು ಅಂತೇಳಿ ಸಂವಿಧಾನದ ಸ್ಪಷ್ಟವಾಗಿ ಅವರ ಕೆಲಸವನ್ನು ಸೂಚಿಸೋದು. ಈ ಹಿನ್ನೆಲೆಯಲ್ಲಿ ಕೆಲವಷ್ಟು IAS ಅಧಿಕಾರಿಗಳು ಅಥವಾ ಹೆಚ್ಚಿನ ಪ್ರಾಮಾಣಿಕ ಅಧಿಕಾರಿಗಳು ಈ ಮೋದಿಯವರ ಒಂದು ಆಡಳಿತಕ್ಕೆ ಸಹಕಾರ ಕೊಡದೇ ಇದ್ದಾಗ ಹೊಸದನ್ನು ತೊಗೊಂಬಂದರು, ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅಂತೇಳಿ. ಅಂದರೆ ಇದನ್ನು ತಮಗೆ ಬೇಕಾದಂಥವ್ರು ಶಿರಸು ಸಲುವಾಗೆ ಮತ್ತಿನ ಮಾಡಿಸುವಾಗೆ ಇದರಲ್ಲಿ ಪ್ರೈವೇಟಿಂದ ಬರುತ್ತಿರುವಂಥ ಜನ ಹೆಚ್ಚಬೋದ್ರು. ಇವತ್ತು 200 ಜನ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಒಂದು ಅಂದಾಜು, ಅದನ್ನು ಮಾಡಿಕೊಂಡು ಇನ್ನೂ ಅಷ್ಟರಲ್ಲಿ ಆಡಳಿತ ಚೆನ್ನಾಗಾಗ್ತದೆ ಹಾಗೆ ಹೀಗೆ ಮಾತಿನ ಮಲ್ಲರು ಮೋದಿಯವರು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಇವತ್ತು ಅದು 200 ಹಂತಕ್ಕೆ ಬಂದ, ಮತ್ತು ಈಗ 45 ಮಂದಿನ ರಿಕ್ರೂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಏನಪ್ಪ ಅಂತಂದ್ರೆ ಈ ಒಂದು ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ಗೆ ವಿರೋಧ ವ್ಯಕ್ತಪಡಿಸ್ತಾ ಏನು ಮಾತಾಡ್ತಾರೆ ನೋಡಿರಲಿ. ಪ್ರೈವೇಟೈಸೇಷನ್ ಆಫ್ ದ IAS ಈಸ್ ಮೋದಿಸ್ ಗ್ಯಾರಂಟಿ ಫಾರ್ ಎಂಡಿಂಗ್ ರಿಸರ್ವೇಷನ್. ನಾವು ಯಾವ ಮೀಸಲಾತಿ ಬಗ್ಗೆ ನಾವು ಇವರು ಮಾತಾಡ್ತಾ ಇದ್ದಾರೆ, ನಾವು ಕೊಡ್ತೀವಿ, ನಾವು ಮೀಸಲಾತಿ ವಿರೋಧಿ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ದಾರೆ. ಇವತ್ತು IAS ಪ್ರೈವೇಟೈಸೇಷನ್ ಕೊಡ್ತಾ ಇದ್ದಾರೆ ಹೆಂಗಪ್ಪ ಅಂತಂದ್ರೆ, PM ಈಸ್ ಅಟ್ಯಾಕಿಂಗ್ ಕಾನ್ಸ್ಟಿಟ್ಯೂಷನ್ ಬೈ ರಿಕ್ರೂಟಿಂಗ್ ಪಬ್ಲಿಕ್ ಸರ್ವೆಂಟ್ಸ್ ಥ್ರೂ ದ RSS ಇನ್ಸ್ಟಿಟ್ಯೂಟ್ ಆಫ್ ದ UPSE. ಸ್ಪಷ್ಟವಾಗಿ ನೇರವಾಗಿ ಈ ಒಂದು RSS ಮೇಲೆ ಅಟ್ಯಾಕ್ ಮಾಡೋ ಜೊತೆಗೆ RSS ಬರ್ತಿರೋದು ಮಂದಿರಲ್ಲಿ ಹಾಕ್ತಾ ಇದ್ದಾರೆ, ರಿಸರ್ವೇಷನ್ ಇದ್ದೀನಿ ಹಾಳು ಮಾಡ್ತಾ ಇದ್ದಾರೆ ಅನ್ನೋಂತ ಸ್ಪಷ್ಟ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಸಾಕಷ್ಟು ಅರ್ಥಗಳಿದ್ದಾವೆ. ಯಾಕಪ್ಪ ಅಂತಂದರೆ ಈ ಒಂದು ಪ್ರಾಡಕ್ಷನ್ ಮಾಡೋದ್ರಿಂದಾಗೆ ಒಂದು ನಿಯತತೆ, ಒಂದು ಟ್ಯಾಲೆಂಟ್ನೆಸ್ಸ, ಈ ದೇಶದ ಬಗ್ಗೆ ಅಭ್ಯಾಸ ಮಾಡಿದ ಜನ ಬರೆದಂಥ ಪರಿಸ್ಥಿತಿಯನ್ನು ನಾವು ಮಾಡ್ತಾ ಇದ್ದಾರೆ ಮತ್ತು ರಿಸರ್ವೇಷನ್ ಎಲ್ಲ ಮಣ್ಣು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಿಸರ್ವೇಷನ್ ಆಫ್ SC and ST ಆ್ಯಂಡ್ OBC ಕ್ಲಾಸಸ್ ಈಸ್ ಬೀಯಿಂಗ್ ಓಪನ್ಲಿ ಸ್ನ್ಯಾಚ್ಡ್ ಅವೇ ಬೈ ರಿಕ್ರೂಟ್ಮೆಂಟ್ ಥ್ರೂ ದ ಲ್ಯಾಟರಲ್ ಎಂಟ್ರಿ ಆನ್ ಇಂಪಾರ್ಟೆಂಟ್ ಪೋಸ್ಟ್ ಇನ್ ವೇರಿಯಸ್ ಮಿನಿಸ್ಟ್ರೀಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಬೇರೆ ಬೇರೆ ಈ ಒಂದು ಸರ್ಕಾರದ ಮಂತ್ರಿ ಕ್ಷೇತ್ರಗಳಲ್ಲೇ ತಮಗೆ ಬೇಕಾದಂಥವ್ರು ಮಾತ್ರ ತೆಗೆದುಕೊಂಡ, ಇಲ್ಲೇ SC ST ಮತ್ತು ಹಿಂದುಳಿದವರು ಇವ್ರಲ್ಲಿ ತೆಗೆದುಕೊಳ್ತಾ ಇಲ್ಲ, ಸೇರಿಸ್ತಾ ಇಲ್ಲ. ಇದು ತಮಗೆ ಬೇಕಾದಂಥದ್ದು ಪ್ರೊಫೆಷನಲ್ ಹೆಸರಿನ ಮೇಲೆ ಇದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಸ್ವಾಯತ್ತ ಸಂಸ್ಥೆ UPSE ಸೆಲೆಕ್ಷನ್ ಮಾಡುವಂಥದ್ದು, ಯೋಗ್ಯರು ಸೆಲೆಕ್ಷನ್ ಮಾಡುವಂಥದ್ದು, ಅದರಲ್ಲಿ ಎಂಟ್ರಿ ಆಗಿದ್ದರಿಂದಾಗಿ ಇವತ್ತಿನ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಇಂಥ ಒಂದು ರಿಕ್ರೂಟ್ಮೆಂಟ್ಗಳು ಕಾರಣೀಭೂತ ಅಂತ ಹೇಳ್ತಾ ಇದ್ದಾರೆ. ಇದು ದೊಡ್ಡ ಆರೋಪ. ಈಗಾಗಲೇ ಇದು ದೇಶ ತುಂಬ ಸಂಚಲನ ಉಂಟು ಮಾಡ್ಯದ. ಹೌದಲ್ಲಪ್ಪ, ಇದು ಏನು ಅನ್ನುವಂಥ ಮಾತನ್ನು. ಯಾಕಪ್ಪ ಅಂತಂದ್ರೆ ಇಲ್ಲೇ UPSE ಅನ್ನುವಂಥದ್ದು ಪ್ರಾಮಾಣಿಕರನ್ನ, ಯೋಗ್ಯರನ್ನ, ಅದರ ಜೊತೆಗೆ ಅತಿ ಟ್ಯಾಲೆಂಟೆಡ್ನ
ಇಲ್ಲಿ ಟ್ಯಾಲೆಂಟೆಡ್ ಗೋಪ್ಸ್ ಮಾಡ್ತಾ ಇರ್ತಾರ, ಇಲ್ಲ ಪ್ರೊಫೆಷನಲ್ ಭಾಷಣ ಇದ್ದಾನ, ಇನ್ನು ಡಿಸೈಡ್ ಮಾಡೋರು ಯಾರು, ಹೂ ಇಸ್ ದ ಡಿಸೈಡರ್? ಆ ಇವರು ಅಟ್ಯಾಕ್ ಮಾಡಿದ್ದಾರೆ ನಮ್ಮ ಇವರು ರಾಹುಲ್ ಅವರು, ಇದನ್ನು ಡಿಸೈಡ್ ಮಾಡೋರು ಆರ್ ಎಸ್ ಎಸ್ ದವರು ಅನ್ನುವಂಥ ಮಾತು. ಆರ್ ಎಸ್ ಎಸ್ ಹತ್ರಲ್ಲಿ ಇನ್ವಾಲ್ವ್ ಅದ ತಮ್ಗೆ ಬೇಕಾದಂಥ, ಈ ಮೂಲಕ ಈ ದೇಶದ ಮೀಸಲಾತಿ ಬೆನ್ನೆಲುಬು ಮುರಿತಾ ಇದ್ದಾರೆ. ಯಾಕಂದರೆ ಕಳೆದ